ಹಿಂದೆ ಬೆಳಗಾವಿಯಲ್ಲಿ ಕೂಡ ನಾವೆಲ್ಲ 40% ಸರ್ಕಾರದ ಬಗ್ಗೆ ಪದೇ ಪದೇ ಮಾತಾಡ್ತೀವಿ. ಬಹುಶಃ ಬೆಳಗಾವಿಯಲ್ಲಿ 100% ಕಮಿಷನ್ ಬಹುಶಃ ಯಾರೂ ಬೆಳಕು ಚೆಲ್ಲಿಲ್ಲ. ಇನ್ನು ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಇರಬಹುದು, ಬೂಡಾದಲ್ಲಿ ಹಗರಣಗಳಿರಬಹುದು, ಹಲವಾರು ಸಮಸ್ಯೆಗಳನ್ನು ನಾವು ಇವತ್ತು ಬೆಳಕು ಚೆಲ್ಲಬೇಕಾಗಿದೆ. ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ಅವನ್ನೆಲ್ಲ ವಿಚಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ನಮ್ಮ ಖಂಡಿತವಾಗಿ ಮುಂದಾಗ್ತಾ ಇದೆ. ವಿಶೇಷವಾಗಿ ಸ್ಮಾರ್ಟ್ ಸಿಟಿ ನೋಡ್ತಾ ಇದೀವಿ ನಾವು. ಸುಮಾರು 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅದು ಯಾವ ಕಡೆ ಸ್ಮಾರ್ಟ್ ಆಗಿದೆ ಇನ್ನೂ ಕಡೆಗೆ ಬೆಳಗಾವಿ ನಗರ ಜನತೆ ತಿಳಿತಾ ಇಲ್ಲ. ಅದೇನು ದಕ್ಷಿಣದಿಂದ ನೋಡಬೇಕಾ, ಉತ್ತರದಿಂದ ನೋಡಬೇಕಾ, ಪೂರ್ವದಿಂದ ನೋಡಬೇಕಾ, ಇನ್ನು ದೊಡ್ಡ ಕಂಡಿಫ್ಯೂಸ್ ಎಲ್ಲ ಬೆಳಗಾವಿ ನಗರ ಜನತೆ ಇದೆ. ಸ್ಮಾರ್ಟ್ ಸಿಟಿ ಹೇಳಲಿಕ್ಕೆ ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆ. ಬಹುಶಃ ನಮ್ಮ ಹಳೆ ಬೆಳಗಾವಿ ಒಳ್ಳೇದಿತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇದರಲ್ಲಿ ಕೂಡ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ. 1 ವರ್ಷ ಮೇಲಾಯಿತು ನಮ್ಮ ಮೇಯರ್ ಚುನಾವಣೆ ಆಗಿ, 1 ವರ್ಷ ಆದರೂ ಕೂಡ ಇಬ್ಬರು ಶಾಸಕರು ಒಬ್ಬ ಮೇಯರ್ ಆಗಿ ಆಕ್ಟ್ ಮಾಡ್ತಾರೆ, ಒಬ್ಬರು ಉಪಮೇಯರ್ ಆಗಿ ಆಕ್ಟ್ ಮಾಡ್ತಿದ್ದಾರೆ, ಇಬ್ಬರು ಅವರೇ. 58 ಜನ ಕಾರ್ಪೊರೇಟರ್ ಅವ್ರು ನೋಡ್ಕೋತ ಕೂಡದಾಗಿದೆ, ಅವ್ರು ಮಾಡಿದ್ದನ್ನು ಇವ್ರು ಕೇಳಬೇಕಾಗಿದೆ. ನಮ್ದು ಡಿಮಾಂಡ್ ಇದೆ, ಒತ್ತಾಯಿದೆ, ಆದಷ್ಟು ಬೇಗ CLP ಅವರು ವಿರೋಧ ಪಕ್ಷ ನಾಯಕರಿಂದ ಗಂಭೀರವಾಗಿ ಪರಿಗಣಿಸು. ಕೇವಲ ಬೆಳಗಾವಿ ಅಲ್ಲ, ಬಹಳಷ್ಟು ಕಡೆ 1 ವರ್ಷ ಚುನಾವಣೆ ಆದರೂ ಕೂಡ ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷ ನೇಮಿಸುವಂಥ ಪ್ರಯತ್ನ BJP ಸರ್ಕಾರ ಮಾಡಿಲ್ಲ. ತಾವು ಸರ್ಕಾರದ ಮೇಲೆ ಒತ್ತಡ ತಂದು ಆದಷ್ಟು ಬೇಗ ಬೆಳಗಾವಿ ಇರಬಹುದು, ಬೇರೆ ಎಲ್ಲ ಸ್ಥಾನಗಳನ್ನು ತುಂಬುವಂಥ ವ್ಯವಸ್ಥೆ ಆಗಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಮೊನ್ನೆ ಬೂಡಾದಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ. ಸುಮಾರು 100 ಕೋಟಿವರೆಗೆ ಬೂಡಾಕ್ಕೆ ನಷ್ಟ ಮಾಡಿದ್ದಾರೆ ಶಾಸಕರು, ಅಲ್ಲಿರುವಂತಹ ಅಧಿಕಾರಿಗಳು ಕೂಡಿ ಅದು ಕಡಿಮೆ ಬೆಲೆಗೆ ಅಲ್ಲಿ ಬೆಲೆ ಬಾಳುವಂತ ಭೂಮಿಯನ್ನು ಹರಾಜು ಮಾಡಿದ್ರೆ. ದಾಖಲೆ ಸಮೇತ ಎಲ್ಲರ ಕಡೆ ಇದೆ. ಅದಕ್ಕೂ ನಮ್ಮ ಪಕ್ಷದ ಮುಖಂಡರು ಅದರ ಮೇಲೆ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಬೇಕು. ನಮ್ಮ ಸರ್ಕಾರ ಬಂದ್ರೆ ಫಸ್ಟ್ ಅನ್ನ ಅದನ್ನ ಎನ್ಕ್ವೈರಿ ಮಾಡಿಸಿ ತಪ್ಪಿಸಿದ ಮೇಲೆ ಕ್ರಮ ಕೈಗೊಳ್ಳುವಂತ ಎಲ್ಲ ನಗರವಾಸಿಗಳ ಪರವಾಗಿ ನಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಬಹಳಷ್ಟು ಹದಗೆಟ್ಟಿರುವಂತ ವಾತಾವರಣ, ಅದನ್ನೆಲ್ಲ ಸರಿಪಡಿಸಲಿಕ್ಕೆ ಮತ್ತೆ ಒಂದು ಸಾಮಾಜಿಕ ನ್ಯಾಯದ ಪರವಾಗಿರುವಂತ ಸರ್ಕಾರ ಬಹಳ ಅವಶ್ಯಕತೆ ಎಂದು ಮಾತನ್ನ ಹೇಳುತ್ತಾ, ತಮ್ಮೆಲ್ಲರ ಶಕ್ತಿ ಕಾಂಗ್ರೆಸ್ಸಿನ ಶಕ್ತಿ ಆಗಿದೆ. ಮತ್ತೆ ಸರ್ಕಾರ ನಮ್ಮ BK ಹರಿಪ್ರಸಾದ್ ಅವರು ಸಾಕಷ್ಟು ರಾಷ್ಟ್ರದ ರಾಜಕಾರಣಿ ಮೋದಿ ಅವರ ಬಗ್ಗೆ ಸಾಕಷ್ಟು ಹೇಳುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋಲ್ಲ. ಸ್ಥಳೀಯವಾಗಿ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೀವಿ. ಇದೆಲ್ಲ ಸರಿಯಾಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಬಹಳ ಅವಶ್ಯಕತೆಯನ್ನು ಮಾತನ್ನ ಹೇಳುತ್ತಾ, ಪ್ರಜಾಧ್ವನಿ ಕಾರ್ಯಕ್ರಮ ಎಲ್ಲ ಕಡೆ ಯಶಸ್ವಿ ಆಗಲಿ, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಲ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.